ನಿನ್ನಂತ ಸಾವಿರ ಜನ ದುಷ್ಮನ್ ಇಟ್ಕೊಂಡ್ರು ನನಗೆ ನೋವರಿ, ಯಾಕಂದ್ರೆ ನಾನು ಹುಟ್ಟಿದ್ದೆ ಜನವರಿ. ಒಂದು ಟಾಂಗ್ ಅಂತೂ ಇರುತ್ತೆ, ಈ ಪಾತ್ರ ಆ ಪಾತ್ರ. ಚುಟ್ಟು ನೀನ್ ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ಹೆಂಗ್ ಬತ್ತೀಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮಮ್ಮ ನನಗೆ ಬಂದೇ ಬರ್ತೀನಿ. ಯಾ ಮಾಡಿದ್ರೆ ಜೀವಗಳು ಹೋಗ್ಬಿಡ್ತವೆ ಅನ್ನೋ ಥರದ ಪಾತ್ರ. ಅವಾಗ ವೈನ್ ಶಾಪ್ ಮಾಡಿದ್ರು, ಈಗ ಎಮ್ ಆರ್ ಪಿ ಇಲ್ಲ. ಚಿತ್ರರಂಗದ ಮಾಸ್ತಿ ಅಂದರೆ ಸಿನಿ ರಸಿಕರಿಗೆ ಮತ್ತು ಕೆಲವು ಡೈರೆಕ್ಷನ್ ಪ್ರೊಡ್ಯೂಸರ್ಗೆಲ್ಲ ಆಸ್ತಿ ಆಗ್ಬಿಟ್ಟಿದ್ದೀರ. ಅವ್ರ ಪ್ರೀತಿ ಜನಗಳು ಮಾತನ್ನು ಅಂದರೆ ಸಂಭಾಷಣೆನ ಅಷ್ಟು ಪ್ರೀತಿಯಿಂದ ಆ ಪಾತ್ರಗಳನ್ನ ಎಂಜಾಯ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಯಾರು ಬರ್ದಿರೋದು ಅಂತ ಗೊತ್ತಾಗುತ್ತೆ. ಈಗ ಟಗರು, ಸಲಗ, ಕಾಟೇರ, ಅದೇ ರೀತಿ ಭೀಮದಲ್ಲೂ ಕೂಡ ಒಂದು ಕಮಲ ಆಗ್ಬಿಟ್ಟಿದೆ. ಭೀಮಾ ತುಂಬ ಭರವಸೆ ಇದೆ ಈ ವಿಚಾರದಲ್ಲಿ. ವಿಶೇಷ ಅಂತ ಪಂಚಸ್ಸು ಒಂದು ವೈಭವೀಕರಣ ಏನಿರೋದಿಲ್ಲ. ಒಂದು ಟಾಂಗ್ ಅಂತೂ ಇರುತ್ತೆ, ಈ ಪಾತ್ರ ಆ ಪಾತ್ರ ಕೌಂಟ್ರಸ್ ಅಂತಾರಲ್ಲ ಅದು ಇದೆ. ಏಕೆಂದರೆ ಆ ಒಂದು ಸ್ಲಮ್ ಭಾಷೆನ ಬಳಸಿರೋದು ಮತ್ತು ಕತೆ ವಿಚಾರದಲ್ಲಿ ತುಂಬ ಘನವಾದ ಕತೆ. ಭೀಮಾ ಎಷ್ಟು ಗಟ್ಟಿನೋ ಆ ಒಂದು ಹೆಸರು, ಆ ಕತೆನೂ ಅಷ್ಟೇ ಗಟ್ಟಿ ಕತೆ. ಸೊ ಅದಕ್ಕೆ ಮಾತು ಬರೆದಿರೋದು ಮತ್ತು ಬರೆಸಿರೋದು ದುನಿಯಾ ವಿಜಯ್ ಅವರು. ಅವರು ಬರೆದಿರೋ ಕತೆಗೆ, ಅವರು ರಚಿಸಿರೋ ಚಿತ್ರಕಥೆಗೆ ಸಂಭಾಷಣೆ ವಿಭಾಗದಲ್ಲೂ ನನಗೆ ತುಂಬ ಸಾಥ್ ಕೊಟ್ಟರು. ನನಗೆ ಪರ್ಟಿಕ್ಯುಲರಾಗಿ ಇದೇ ಥರ ಬೇಕು ಅಂದ್ಬಿಟ್ಟು ಬರೆಸಿರೋವಂಥ ಚಿತ್ರ. ಸರ್, ಸಲಗ 3 ವರ್ಷ ಆಗಿದೆ ಸಿನಿಮಾ ಬಂದು, ಈಗಲೂ ಕೂಡ ಸಿನಿಮಾ ದುನಿಯಾ ವಿಜಯ್ ಅಂದರೆ ಸಲಗ ಸಲಗ ಅಂತಾರೆ, ಸಂಡಲು ಸಲಗನ್ ಅಂತಾರೆ. ಅದರಲ್ಲಿ ಕೆಲವೊಂದು ನಿಮ್ಮ ಡೈಲಾಗ್ಗಳು ಈಗಲೂ ಕೂಡ ಗುಣುಗ್ತಾ ಇರ್ತಾರೆ, ಅದೇ ಥರ ಸರ್ ಇದನ್ನು ಕಮಲ್ ಮಾಡಿದ್ದೀರಾ ಸರ್? ಇದರಲ್ಲಿದೆ, ನಾನು ಹೇಳಿದ್ನಲ್ಲ, ಟಾಂಗ್ ಅಂತೂ ಇದೆ. ಟಾಂಗ್ ಅಂದರೆ ಬೇರೆ ಇನ್ನೊಬ್ಬರು ಕೊಡೋವಂಥದ್ದಲ್ಲ, ಈ ಏರಿಯಾದವ್ರು ಆ ಏರಿಯಾ ಕೊಡೋವಂಥದ್ದು. ಸೊ ಒಂದು ಯೂತ್ಸ್ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬರೆದಿರೋವಂಥ ಕತೆ, ಅದಕ್ಕೆ ಸಂಭಾಷಣೆ ಅಂತ ಬಂದಾಗ ಸವಾಲಿತ್ತು. ಅದನ್ನು ಹೆಂಗೆ ಈಗ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ, ಅದನ್ನು ಎಷ್ಟು ನಾವು ಮನರಂಜನಾತ್ಮಕವಾಗಿ ಎಂಟರ್ಟೈನ್ಮೆಂಟ್ ಬೆರೆಸ್ಕೊಡ್ಬೇಕು ಅಂತ ಆ ವಿಚಾರದಲ್ಲಿ ದುನಿಯಾ ವಿಜಯ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಸಲಗದಲ್ಲಿ ಸರ್ ಒಂಥರ ಇತ್ತು, ಭೀಮದಲ್ಲಿ ಸರ್ ಭೀಮದ ಹೆಸರು ತಕ್ಕನಾಗ ಒಂದು ದೊಡ್ಡ ತಂಡನೇ ಕಟ್ಬಿಟ್ಟಿದ್ದಾರೆ ದುನಿಯಾ ವಿಜಯ್ ಅವರು. ಹೌದು, ಸಲಗಾಲಿ ಅದೊಂದು ಚಾಲೆಂಜ್ನ ಫೇಸ್ ಮಾಡಿದ್ದಾಯಿತು. ಅಂದರೆ ನಾನು ಆರ್ಟಿಸ್ಟ್ಗಳನ್ನ ಕಲಾವಿದರು ಅಲ್ಲದೆ ಇರೋರನ್ನ ಕಲೆಗೆ ಒಗ್ಗಿಸಿ ಅವ್ರ ಕೈಯಲ್ಲಿ ಪಾತ್ರ ಮಾಡಿಸೋದು. ಸೊ ಇದರಲ್ಲಿ ಸ್ಟೇಜ್ ಆರ್ಟಿಸ್ಟ್ಗಳನ್ನ ತಗೊಂಡು ಅವ್ರ ಜೊತೆಗೆ ಇವ್ರನ್ನ ಬೆರೆಸಿರೋದು ನುರಿತ ಕಲಾವಿದರು. ನಮ್ಮ ಗಿರಿಜಾ ಪಾತ್ರ ಮಾಡಿರುವಂಥ ಪ್ರಿಯಾ ಮೇಡಮ್ಮು, ನಮ್ಮ ಅಶ್ವಿನಿ ಅವರು ಪಕ್ಕ ಲೋಕಲ್ ಹುಡುಗಿ ಪಾತ್ರದಲ್ಲಿ ನಟಿಸಿರೋದು. ರಾಘು ಶಿವಮೊಗ್ಗ ಅವರಿದ್ದಾರೆ, ರಂಗಾಯಣ ರಘು ಅವರು, ಕಲ್ಯಾಣಿ ಮೇಡಮ್ಮು, ಅಚ್ಯುತ್ತು, ತುಂಬ ಜನ ಪಾತ್ರಗಳು ಮಾಡಿದ್ದಾರೆ. ದುನಿಯಾ ವಿಜಯ್ ಸರ್ ಅವರೇ ಡೈರೆಕ್ಷನ್ ಮಾಡಿ ಅವರೇ ಪಾತ್ರ ಮಾಡಿದಂಥವ್ರು ಸಲಗದಲ್ಲಿ. ಸರ್ ಕೆಲವೊಂದು ನಿಮ್ಮ ಬರವಣಿಗೆಯಲ್ಲಿ ಸರ್ ಗೊತ್ತಾಗುತ್ತೆ ಇನ್ಸ್ಪೈರ್ ಆಗ್ಬಿಡ್ತಾರೆ ಕೆಲವರು, ಕೆಲವು ಚೇಂಜಸ್ ಕಾಣುತ್ತೆ ಈ ಥರ. ಸರ್ ನಿಮ್ಗೆ ಚಾಲೆಂಜಸ್ ಯಾವ ಥರ ಇತ್ತು ಸರ್? ಇದರಲ್ಲಿ ಎಸ್ಪೆಷಲಿ ಅದಿತ್ತು, ಏಕೆಂದರೆ ಒಂದು ಪಾತ್ರಕ್ಕಿಂತ ಇನ್ನೊಂದು ಪಾತ್ರ ಪೈಪೋಟಿಗೆ ಬೀಳೋವಂಥ ಪಾತ್ರ, ಕತೆನೂ ಅಷ್ಟೇ ಇದಿತ್ತು, ವಿರುದ್ಧವಾಗಿದ್ವು. ಅಂದರೆ ಯಾವ ಮಾಡಿದ್ರೆ ಜೀವಗಳು ಹೋಗ್ಬಿಡ್ತವೆ ಅನ್ನೋ ಥರದ ಪಾತ್ರಗಳು. ಕ್ರೌರ್ಯ ಎಷ್ಟು ಇದೆಯೋ ಭಾವನಾತ್ಮಕವಾಗೂ ಅಷ್ಟೇ ಗಟ್ಟಿಯಾಗಿದೆ ಕತೆ. ಈ ಕತೆ ಬಗ್ಗೆ ನಾನು ಏನಕ್ಕೆ ಇಷ್ಟು ಹೇಳ್ತಿದ್ದೀನಿ ಅಂದರೆ, ಇದನ್ನು ಥಿಯೇಟ್ರಲ್ಲಿ ನೋಡಿ ಒಂದು ಈಚೆ ಬಂದಾಗಲೂ ಒಂದಷ್ಟು ಜನಕ್ಕೆ ಹೇಳೋ ಅಂಥ ಚಿತ್ರ ಅಂತೂ ಖಂಡಿತ ಭೀಮಾ ಆಗಲಿದೆ. ಸರ್ ನೀವು ಕ್ಲಾಸ್ಗೂ ಸರಿ ಮಾಸ್ಗೂ ಸರಿ, ಇದರಲ್ಲಿ ಮಾಸ್ ಇದೆ, ಮಾಸಲ್ಲಿ ಸರ್ ಪ್ರೇಕ್ಷಕರು ಏನು ನಿರೀಕ್ಷೆ ಮಾಡ್ಬೋದು ಸರ್ ಮಾಸ್ ಸಿನಿಮಾದಲ್ಲಿ? ಮಾಸ್ ನೆಕ್ಸ್ಟ್ ಇದೆ ಅದು. ಅಂದರೆ ಮಾಸ್ ಸಿನಿಮಾಗೆ ಅಡ್ವಾಂಟೇಜ್ ಏನು ಅಂದರೆ, ಈ ಕ್ಲಾಸ್ ಸಿನಿಮಾಗೆ ಒಬ್ಬರೋ ಇಬ್ಬರೋ ಹೋಗಿ ಅದನ್ನು ಕಣ್ ತುಂಬಿಕೊಂಡು ಬರೋವಂಥ ಫೀಲ್ ಆಗುತ್ತೆ ಒಂದು. ಬಟ್ ಈ ಮಾಸ್ ಏನಂದರೆ ಒಂದು ಗ್ಯಾಂಗ್ ಹೋಗ್ಬೋದು ಒಂದು ಸಿನಿಮಾ. ಈಗ ನಾನು ಯಾವಾಗಲೂ ಹೇಳೋದೇನು ಅಂದರೆ, ಒಂದು ಜನ್ರೇಷನ್ನು ಒಂದು ಸಿನಿಮಾ ನೋಡಿದ್ದಾರೆ ಅಂದರೆ ಅವ್ರು ನೆಕ್ಸ್ಟ್ ಇನ್ನೊಂದು 10 ವರ್ಷ ಆದ್ರೂ ಆ ಸ್ನೇಹಿತರೆಲ್ಲ ಸಿಕ್ಕಿದಾಗ ಒಂದು ಫೋನ್ ಮಾಡಿದಾಗ, ಮಗ ನಾವೆಲ್ಲ ಒಂದು ಸಿನಿಮಾಗೆ ಹೋಗಿದ್ವಲ್ಲ ಅನ್ನೋ ಥರದ್ದು ಮಾತಾಗಬೇಕು. ಸೊ ಅದನ್ನು ಬಾಳಿಕೆ ಬರೋದು ಅಂತೀವಿ. ಸರ್ ಈಗ ಸಲಗದಲ್ಲಿ ಸಿದ್ದಿಯವ್ರನ್ನ ಒಂದು ಸಾರು ಒಂದು ಟಿಣಿಂಗ ಮಿಣಿಂಗ ಟಿಶ್ಯ ಒಂದು ಇದಾಯಿತು, ಇದೇ ರೀತಿ ನಾಗರಹೊಳೆಯಿಂದ ಒಂದು ತಂಡ ಕರ್ಕೊಂಬಂದು ಇದು ಮಾಡಿದ್ದಾರೆ ಸರ್. ಸರ್ ನಿಮಗೆ ಎರಡು ಟೀಮಲ್ಲಿ ಸರ್ ಯಾವ ಥರ ಸರ್ ನಿಮಗೆ ಅನಿಸ್ತು? ನಾನು ಚರಣ್ ರಾಜ್ ಅವ್ರಿಗೆ ಈ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು. ಆ ಸಂಗೀತನ ಬ್ಲೆಂಡ್ ಮಾಡೋದಿದೆಯಲ್ಲ, ಈ ಕಡೆ ಪಾಶ್ಚಿಮಾತ್ಯ ಸಂಗೀತನ ತಗೋತಾರೆ, ಆ ಕಡೆ
ಟ್ರೈಬ್ಸ್ ಇವ್ರನ್ನ ಕರ್ಕೊಂಡು ಈ ಕಡೆ ರ್ಯಾಪ್ ಬರ್ತಾ ಇದ್ರೆ ಆ ಕಡೆ ಹಾಡಿಗಳು ಸಾಂಗ್ ಬರ್ತಾ ಇರುತ್ತೆ. ಸೊ ಇದ್ರ ಮಧ್ಯೆ ಒಂದು ಮೆಲೋಡಿ ತರ್ತಾರೆ. ಇದಲ್ಲದೆ ಸಿನಿಮಾ ನೋಡಿದಾಗ ರೀರೆಕಾರ್ಡಿಂಗು, ಸೊ ಪರಿಪೂರ್ಣ ಸಿನಿಮಾ ಸಂಗೀತದ ವಿಷಯದ ವಿಚಾರದಲ್ಲಿ ಭೀಮಾ ಆಲ್ರೆಡಿ ತುಂಬಾ ಸದ್ದು ಮಾಡಿದೆ. ಇನ್ನು ಭೀಮಂದ ಬಲ ಏನಿದೆ ಅದು ಕಥೆಯಲ್ಲಿ, ಚಿತ್ರಕಥೆಯಲ್ಲಿ, ಸಂಭಾಷಣೆಯಲ್ಲಿ, ಎಲ್ಲದರಲ್ಲೂ ಒಂದು ಪ್ಯಾಕೇಜ್ಡ್ ಸಿನಿಮಾ. ಟೀನೇಜರ್ಸ್ ಅಲ್ಲದೆ ಅವರು ಪೋಷಕರು ಇಲ್ಲ ಈ ಸಿನಿಮಾದಲ್ಲಿ ಏನೋ ಇದೆ, ಎಂಥ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋ ಥರದ್ದು ಸಿನಿಮಾ ಅಂತೂ ಖಂಡಿತ ಭೀಮಾ. ಸರ್, ಮುಂದಿನ ದಿನಗಳು ಸರ್ ನಿಮ್ಮ ಯೋಜನೆಗಳು ಯಾವ ಥರ ಇದೆ ಸರ್? ದುನಿಯಾ ವಿಜಯ್ ಅವ್ರದ್ದೇ ಇನ್ನೊಂದು ಚಿತ್ರ ನಮ್ಮ ಜಡೇಶ್ ಕುಮಾರ್ ಹಂಪಿ ಅವರು ನಿರ್ದೇಶನದಲ್ಲಿ ಬರ್ತಾ ಇದೆ. ಸೊ ಅದರದ್ದು ಕೆಲಸಗಳು ನಡೀತಾ ಇದೆ. ಆಲ್ರೆಡಿ 2 ಶೆಡ್ಯೂಲ್ ಶೂಟಿಂಗ್ ಆಗಿದೆ. ತುಂಬ ಒಳ್ಳೆ ಪಾತ್ರ ವರ್ಗ ಅದರಲ್ಲೂ. ಆ ಕತೆ ವಿಚಾರಕ್ಕೆ ಬಂದಾಗ ಜಡೇಶ್ ಕುಮಾರ್ ಆಲ್ರೆಡಿ ಕತೆ ವಿಚಾರದಲ್ಲಿ ತುಂಬಾ ಸದ್ದು ಮಾಡಿರುವಂಥ ನೆಲದ ನಿರ್ದೇಶಕ, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಶಿವಣ್ಣ ಅವ್ರದ್ದು ಒಂದು ಚಿತ್ರ ಇದೆ. ಸೊ ಹೀಗೆ ಬರವಣಿಗೆ ಪ್ರಯಾಣ ನಡೀತಿದೆ. ಸರ್, ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇದೆ ಈಗ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮುಚ್ಚೋಗ್ತಿದೆ ಅನ್ನೋದು ಭೀಮ್ ಅನ್ನೋದು ಬಲ ಕೊಡುತ್ತಾ ಸರ್ ಅಂತ ಓನರ್ಗಳಿಗೆ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಓನರ್ಗಳಿಗೆ? ನನಗೆ ಅದೊಂದು ಈಗ ಒಂದು ಮಾಲ್ ಆದಾಗ ಅದರಲ್ಲಿ ಒಂದು 10 ಸ್ಕ್ರೀನೋ 11 ಸ್ಕ್ರೀನೋ ಬರುತ್ತೆ. ಸಿಂಗಲ್ ಸ್ಕ್ರೀನ್ ಅಂದರೆ ಒಂದೇ, ಬಟ್ ಎಂಜಾಯ್ಮೆಂಟು ಒಂದು ಫಿಲ್ಮ್ ಆ್ಯಂಬಿಯನ್ಸು ಸಿಂಗಲ್ ಸ್ಕ್ರೀನಲ್ಲಿ ಕೊಡೋ ಮಜಾ ಸಿಗೋ ಮಜಾ ಎಲ್ಲೂ ಸಿಗಲ್ಲ. ಬಟ್ ಕಾಲ ಕಾಲಕ್ಕೆ ಈಗ ಆವಾಗ ವೈನ್ ಶಾಪ್ಗಳಿದ್ವು, ಈಗ MRP ರೆಸ್ಟೋರೆಂಟ್ಗಳು ಹಂಗೆ ಇದ್ದಾವೆ. ಆ ಥರ ಎಲ್ಲ ಒಂದು ಬದಲಾವಣೆ ಜಗದ ನಿಯಮ, ಅದಕ್ಕೆ ನಾವು ಒಗ್ಗಿಕೋಬೇಕಾಗತ್ತೆ. ಆವಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರಲಿಲ್ಲ, ಇವಾಗಿದೆ. ಆವಾಗ ನಾಟಕ ಇದು, ಇವಾಗ ರೀಲ್ಸ್ ಬಂತು. ಹಂಗಂತ ನಾಟಕ ಹಳೆಯದಾಯಿತು, ನಾಟಕ ಹೊರಟೋಯ್ತು ಅನ್ನೋದಲ್ಲ. ಆ ಕಲೆ ಅದರದ್ದು ಅಂಗಗಳಿವೆಲ್ಲ. ಹಂಗೆ ಸಿಂಗಲ್ ಸ್ಕ್ರೀನು ಮಲ್ಟಿಪ್ಲೆಕ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಸ್ನೇಹಿತರ ಜೊತೆ ಆ ಚಿತ್ರ ಮಂದಿರದಲ್ಲಿ ಸಿಗೋವಂಥ ಒಂದು ಖುಷಿ ಇದೆಯಲ್ಲ, ಅದು ನಾವೆಲ್ಲೆಲ್ಲೋ ಮನೆಯಲ್ಲೋ ರೂಮಲ್ಲೋ ಕುತ್ಕೊಂಡು ನೋಡಿದಾಗ ಸಿಗಲ್ಲ. OTT ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಗೆ ಚಿತ್ರ ಸಿಗುತ್ತೆ, ಆದರೆ ಅದ್ರ ಸುತ್ತಲೂ ಒಂದು ಪರಿಸರ ಸಿಗಲ್ಲ. ಸೊ ಅದಕ್ಕೆ ಸಲಗದಲ್ಲಿ ಸರ್ ಒಂದು ಜುಗಲ್ ಬಂದಿ ಕಮ್ಮಲ್ಲಿ ಇತ್ತು ನಿಮ್ದು ಬರವಣಿಗೆಯಲ್ಲೂ, ಭೀಮದಲ್ಲಿ ಒಂದು ಜುಗಲ್ ಬಂದಿ ಇದೆ. ಕೊನೆಯದಾಗಿ ಸರ್ ಪ್ರೇಕ್ಷಕರಿಗೆ ಸರ್ ನಿಮ್ಮ ಜುಗಲ್ ಬಂದಿದ್ದು ನಿಮ್ದು ಬರವಣಿಗೆ ನಿಮ್ದು ಮಾಸ್ ಡೈಲಾಗಲ್ಲಿ ಅಲ್ಲ. ಈಗ ಸೂರ್ಯ ಅವರು ದುನಿಯಾ ವಿಜಯ್ ಕಾಂಬಿನೇಷನ್ ಜಂಗ್ಲಿ ಯಾವ ರೇಂಜ್ಗೆ ಎಂಜಾಯ್ ಮಾಡಿದ್ರು. ಸೊ ದುನಿಯಾ ವಿಜಯ್ ಅವ್ರದ್ದು ನನ್ನ ಕಾಂಬಿನೇಷನ್ನು ಸಲಗ ಸಂಭಾಷಣೆ ವಿಚಾರದಲ್ಲಿ ತುಂಬ ಚೆನ್ನಾಗಾಯಿತು. ಇನ್ನು ಸೂರಿ ಸಾರ್ದು ನಂದು ಕಾಂಬಿನೇಷನಲ್ಲಿ ಟಗರು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು. ಸೊ ಆ ಥರದ್ದು ಒಂದು ಜುಗಲ್ ಬಂದು ಖಂಡಿತವಾಗಲೂ ಭೀಮಾಲಿ ಸಿಗುತ್ತೆ. ಯಾಕೆಂದರೆ ಪಾತ್ರಗಳು ಅಷ್ಟು ಚೆನ್ನಾಗಿದ್ದಾವೆ, ಒಂದೊಂದು ಪಾತ್ರನೂ ಒಂದೊಂದು ಥರ ಹಾಡ್ತಿರುತ್ತೆ, ಕತೆಗೆ ಪೂರಕವಾಗಿರ್ತವೆ. ನಮ್ಮ ಏರಿಯಾದಲ್ಲೂ ಈ ಥರದ್ದೊಂದು ಕ್ಯಾರೆಕ್ಟರ್ ಇತ್ತಲ್ಲ ಅಂತ ನೋಡೋಗ್ರಿಗೆ ಅನಿಸುತ್ತೆ. ಅಷ್ಟು ಸ್ವಾಭಾವಿಕವಾಗಿ ಸಹಜವಾಗಿ ಮೂಡಿಬಂದಿದೆ. ಸರ್, ಕೊನೆಯದಾಗಿ ಸರ್ ಪ್ರೇಕ್ಷಕರಿಗೆ ಸರ್ ಭೀಮ ಮುಖಾಂತರ ಪ್ರೇಕ್ಷಕರಿಗೆ ಏನು ಹೇಳೋದು? ಅವರು ಪ್ರೀತಿಯಿಂದ ಸಿನಿಮಾಗಳನ್ನ ನೋಡಬೇಕು, ನೋಡ್ತಾರೆ. ಮತ್ತು ಒಳ್ಳೆ ಚಿತ್ರನ ನಾನು ಯಾವತ್ತೂ ಹೇಳೋದು ಕನ್ನಡಿಗರು ಕೈ ಬಿಡಲ್ಲ. ಖಂಡಿತವಾಗ್ಲೂ ಚೆನ್ನಾಗಿದ್ದರೆ ಅವರು ಕತೆ ವಿಚಾರದಲ್ಲಿ ಬಂದಾಗ ಚರ್ಚೆಗಳಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀತಾರೆ, ಇನ್ನೊಂದಷ್ಟು ಜನಕ್ಕೆ ಹೇಳ್ತಾರೆ. ಮತ್ತು ಸಿನಿಮಾಗಳಿಲ್ಲದೆ ಇರೋವಾಗಲೂ ಅವ್ರ ಬಾಯಲ್ಲಿ ಬರೋದು ಒಳ್ಳೆ ಸಿನಿಮಾ ಇದ್ರೆ ಹೇಳ ಮಗ ಅಂತಲೇ ಬರುತ್ತೆ. ಏ, ಒಂದು ಒಳ್ಳೆ ಸಿನಿಮಾ ಇದ್ರೆ ಹೇಳ್ರಿ ಅಂತ ಈ ಕಡೆ ಲೇಡೀಸ್ ಮಾತಾಡ್ಕೋತಾರೆ. ಸೊ ಸಿನಿಮಾ ಯಾವಾಗಲೂ ನಮ್ಮ ಮಧ್ಯೆ ಸಂಚರಿಸುವಂಥ ಒಂದು ಒಂದು ಅದ್ಭುತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.